ವಿವಿಧ ತರಕಾರಿ ಹಾಗೂ ಹಣ್ಣುಗಳಿಂದ ಮಾಡಿದ ಬಗೆ ಬಗೆಯ ಹೋಳಿಯ ಪೇಸ್ಟ್, ಒಬ್ರಿಗೊಬ್ರು ನೃತ್ಯ ಮಾಡುತ್ತಾ ರಂಗಿನಾಟದಲ್ಲಿ ತೊಡಗಿಕೊಂಡಿರುವ ನಾರಿಮಣಿಗಳು. ಇಂತಹದೊಂದು ಸನ್ನಿವೇಶ ಕಂಡು ಬಂದದ್ದು ದಾವಣಗೆರೆ ನಗರದ ಎಸ್ಎಸ್ ಲೇಔಟ್ನಲ್ಲಿ. ಕಳೆದ 4 ವರ್ಷದಿಂದ ಶಾರದಾ ಮಹಿಳಾ ಸಂಸ್ಥೆ ಹೋಳಿ ಹಬ್ಬವನ್ನು ವಿಭಿನ್ನವಾಗಿ ಹಾಗೂ ವಿಶಿಷ್ಟವಾಗಿ ಆಚರಣೆ ಮಾಡಿಕೊಂಡು ಬರ್ತಾ ಇದೆ. ಅದರಲ್ಲೂ ಬಣ್ಣದ ಹಬ್ಬದಲ್ಲಿ ಬಣ್ಣವನ್ನ ಹೆಚ್ಚು ಬಳಸಿದರೆ ಚರ್ಮ ಕಾಯಿಲೆ ಹಾಗೂ ಅಲರ್ಜಿ ಆಗಬಹುದು ಅನ್ನೋ ಉದ್ದೇಶದಿಂದ ಕಳೆದ 6 ವರ್ಷದಿಂದ ವಿವಿಧ ತರಕಾರಿ ಹಾಗೂ ಹಣ್ಣುಗಳನ್ನು ಬಳಕೆ ಮಾಡಿಕೊಂಡು ಹೋಳಿ ಆಚರಣೆ ಮಾಡಲಾಯಿತು. ಇದರಲ್ಲಿ ಯಾವುದೇ ಕೆಮಿಕಲ್ ಉಪಯೋಗಿಸದೇ ಇರೋದ್ರಿಂದ ಮುಖಕ್ಕೆ ಯಾವುದೇ ತೊಂದರೆಯಾಗುವುದಿಲ್ಲ ಅಂತ ಶಾರದಾ ಮಹಿಳಾ ಸಂಸ್ಥೆಯ ಮುಖ್ಯಸ್ಥರು ತಿಳಿಸುತ್ತಾರೆ. ಈ ವರ್ಷ ನಾವು ಹೋಲಿ ಹಬ್ಬವನ್ನು ಹರ್ಬಲ್ ಹೋಲಿಯಾಗಿ ಆಚರಿಸ್ತಾ ಇದ್ದೀವಿ. ಪ್ರತಿ ವರ್ಷ ಈಗ 8 ವರ್ಷಗಳಿಂದ ಕೂಡ ನಾವು ಹರ್ಬಲ್ ಹೋಲಿಯನ್ನೇ ಆಚರಿಸ್ಕೊಳ್ತಾ ಬರ್ತಾ ಇದ್ದೀವಿ. ಹರ್ಬಲ್ ಹೋಲಿ ಅಂತ ಅಂದರೆ ತರಕಾರಿ, ಹಣ್ಣು, ಸೊಪ್ಪು ಇದರಿಂದ ನಾವು ತಯಾರಿಸಿದಂಥ ಪೇಸ್ಟ್ಗಳನ್ನು ನಾವು ಉಪಯೋಗಿಸ್ಬಿಟ್ಟು ಇಲ್ಲಿ ಹೋಲಿ ಆಚರಣೆಯನ್ನು ನಾವು ಮಾಡ್ತೀವಿ ಯಾವಾಗ್ಲೂ. ಅದು ಏನು ಅಂತ ಅಂದರೆ ತರಕಾರಿ, ಟೊಮೊಟೊ, ಸೌತೆಕಾಯಿ, ಕ್ಯಾರೆಟು, ಬೀಟ್ರೋಟು, ಈ ಎಲ್ಲ ತರಕಾರಿಗಳಿಂದ ನಾವು ಪೇಸ್ಟ್ಗಳನ್ನು ರೆಡಿ ಮಾಡಿಬಿಟ್ಟು ನಾವು ಮುಖಕ್ಕೆಲ್ಲ ಹಚ್ಕೊಂಡ್ರೆ ಮುಖ ಕೂಡ ಕಾಂತಿಯುತವಾಗಿರುತ್ತೆ. ಹಾಗೆಯೇ ದಾಸವಾಳದ ಎಲೆ, ತುಳಸಿ ಎಲೆ, ಇದನ್ನು ಲೋಳೆಸರ, ಇದನ್ನೆಲ್ಲದನ್ನು ಮಿಕ್ಸ್ ಮಾಡಿಬಿಟ್ಟು ಅದರದ್ದು ಕೂಡ ಪೇಸ್ಟ್ ಮಾಡಿಬಿಟ್ಟು ನಾವು ತಲೆಗೆಲ್ಲ ಹಚ್ಕೊಳ್ತೀವಿ. ಅದರಿಂದ ಕೂಡ ಕೂದಲು ಕೂಡ ತುಂಬ ಸಾಫ್ಟಾಗಿ ಚೆನ್ನಾಗಿ ಆಗುತ್ತೆ ಅನ್ನೋ ಒಂದು ಉದ್ದೇಶ. ಕಲರ್ಫುಲ್ ಬೇರೆ ಚೈನಾ ಮೇಡಿಂದ ಬಂದಿರೋಂಥ ಕಲರ್ಗಳನ್ನು ಉಪಯೋಗಿಸಿ ನಾವು ಯಾವಾಗಲೂ ಆಡೋಲ್ಲ. ಅದು ಎಲ್ಲ ತುಂಬ ಹಾನಿಕರ ಆಗಿದೆ ಅಂತಂದೇಳಿ ಗೊತ್ತಿದ್ರೂ ಕೂಡ ಜನ ಅದನ್ನೆಲ್ಲ ತುಂಬ ಉಪಯೋಗಿಸ್ತಾ ಇದ್ದಾರೆ. ಸರ್ಕಾರದವರು ಬ್ಯಾನ್ ಮಾಡಬೇಕಿತ್ತು ಈ ವಿಷಯವಾಗಿ, ಅವರು ಮುಂಚೆನೇ ಒಂದು ತೀರ್ಮಾನವನ್ನು ಕೈಗೊಳ್ಬೇಕಿತ್ತು ಅಂತ ಹೇಳಿ ಅನಿಸುತ್ತೆ. ಎಲ್ಲರೂ ಕೂಡ ಈ ಥರ ಒಂದು ಹರ್ಬಲ್ ಹೋಲಿಯನ್ನು ಆಚರಣೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲರಿಗೂ ಹೋಲಿ ಹಬ್ಬದ ಶುಭಾಶಯಗಳು. ಇನ್ನು ಈ ಹೋಳಿಯನ್ನ 6 ವರ್ಷದಿಂದ ಎಸ್ಎಸ್ ಲೇಔಟ್ನಲ್ಲಿ ಮಹಿಳೆಯರೇ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಈ ಸ್ಥಳದಲ್ಲಿ ಪುರುಷರಿಗೆ ನೋ ಎಂಟ್ರಿ. ಸ್ವಚ್ಛಂದದಿಂದ ಮಹಿಳೆಯರು ಮಕ್ಕಳು ಎನ್ನದೆ ಎಲ್ಲರೂ ಹೋಳಿಯಲ್ಲಿ ಪಾಲ್ಗೊಳ್ತಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಬಣ್ಣದಿಂದ ಅಲ್ಲದೆ ತರಕಾರಿ, ಹಣ್ಣು, ಹೂಗಳಿಂದ ಬಣ್ಣ ಮಾಡಿಕೊಂಡಿದ್ದು ಫ್ರೂಟ್ ಬಣ್ಣ ಹಚ್ಚಿಕೊಳ್ಳೋದ್ರಿಂದ ದೇಹದ ಕಾಂತಿ ಹೆಚ್ಚುತ್ತೆ ಅನ್ನೋದು ಮಹಿಳಾ ಮಣಿಗಳ ಅಭಿಪ್ರಾಯ. ಈ ಸರಿ ಡಿಫ್ರೆಂಟಾಗಿ ಹೋಳಿ ಹಬ್ಬ ಆಚರಿಸ್ತಾ ಇದ್ದೀವಿ. ನಾವು ಯಾವಾಗೂ ರಾಮಣ್ಕೋಕ್ಕೆ ಹೋಗ್ತಾ ಇದ್ವಿ. ಈ ಸರಿ ನಮ್ಮ ಫ್ರೆಂಡ್ ಹೇಳಿದ್ವಿ ಇಲ್ಲಿ SS ಲೇಔಟಿಗೆ ಹೋಗೋಣ ಅಂತ ಬಂದ್ವಿ. ಈ ಸರಿ ಎಲ್ಲ ತರಕಾರಿಗಳಿಂದ ಮಾಡಿದ್ದ ಪೇಸ್ಟ್ ಮಾಡಿಕೊಂಡು ಇದು ಮಾಡಿದ್ವಿ. ಇನ್ನು ಕೊರೋನಾ ವೈರಸ್ ಬಂದಿದೆ ಅಂತೇಳಿ ಬಣ್ಣಗಳು ಆಡಬೇಡ್ರಿ ಅಂತ ಹೇಳಿದ್ದಾರೆ. ಹಂಗಾಗಿ ನಾವು ಈ ಸರಿ ಇದರಿಂದ ಈ ಥರ ಮಾಡ್ತಾಯಿದ್ದೀವಿ. ತುಂಬ ಖುಷಿಯಾಗಿದೆ ಇದು ಮಾಡ್ತಾ ಇರೋದು. ಎಲ್ಲರಿಗೂ ಎಂಜಾಯ್ ಮಾಡಿದ್ವಿ, ಫುಲ್ ಎಂಜಾಯ್ ಮಾಡಿದ್ದೀವಿ ಈ ಸರಿ. ತುಂಬ ಚೆನ್ನಾಗಿತ್ತು. ಒಟ್ಟಾರೆ ವಿವಿಧ ರೀತಿಯ ಕೆಮಿಕಲ್ ಬಳಕೆ ಮಾಡಿಕೊಂಡು ಹೋಳಿ ಆಚರಣೆ ಮಾಡಿ ಹಲವಾರು ಕಾಯಿಲೆಗೆ ತುತ್ತಾಗುವ ಜನರು ಈ ಮಹಿಳೆಯರು ಮನೆಯಲ್ಲೇ ಹರ್ಬಲ್ ಹೋಳಿ ತಯಾರಿಸಿರೋದನ್ನ ನೋಡಿ ಇದನ್ನೇ ಅನುಸರಿಸಿದ್ರೆ ಇನ್ನೂ ಉತ್ತಮ ಅನ್ನೋದು ನಮ್ಮ ಅಭಿಪ್ರಾಯ. ಮಲ್ಲಿಕಾರ್ಜುನ ಕೈದಾಳೆ, ಡೆಮಾಕ್ರೆಟಿಕ್ ಟಿವಿ, ದಾವಣಗೆರೆ.